नमस्कार, संघर्ष सुद्धीमध्ये आपलं स्वागत। सेवाजननी फाउंडेशन आणि विक्टॉन कंपनीच्या वतीने बेळगाव येथे कन्नड साहित्य भवनमध्ये आज दिव्यांगांसाठी मोफत जयपूर फूट बसवण्याचे शिबिर आयोजित करण्यात आले होते। यावेळी 25 दिव्यांगांना जयपूर फूट प्रदान करण्यात आले। पाय गमावलेल्या दिव्यांगांना कृत्रिम पाय बसवून त्यांच्या जीवनात आशेचा किरण निर्माण करण्याच्या हेतूने सेवाजननी फाउंडेशन आणि विक्टॉन कंपनीच्या वतीने बेळगावमधील कन्नड साहित्य भवनात आज दिव्यांगांसाठी मोफत जयपूर फूट बसवण्याचे शिबिर आयोजित करण्यात आले होते। याशिवाय त्यांना कृत्रिम पाय कसे वापरावेत ते घालून कसे चरावे याचे प्रशिक्षणही देण्यात आले। या संदर्भात प्रसारमाध्यमांना माहिती देताना सेवाजननी फाउंडेशनचे संस्थापक अध्यक्ष जगदीश अमात्यगौडर यांनी सांगितले, काही दिवसांपूर्वी जयपूर फूट बसवण्यासाठी आम्ही बेळगाव जिल्ह्यातील दिव्यांगांना अर्ज करण्याचे आवाहन केले होते। त्याला प्रतिसाद देऊन आलेल्या 25 दिव्यांगांना जयपूर फूट साठी मोजमाप घेण्यात आले होते। त्यानंतर कृत्रिम पाय बसवून ते बसवण्यासाठी आज बोलावण्यात आले होते। त्यांना कृत्रिम पायाच्या आधारे कसे चालायचे याचे प्रशिक्षणही देण्यात आले। यासाठी विक्टॉन कंपनीचे अधिकारी सिद्धार्थ बंगारी आदींचे अर्थसहाय्य लाभले आहे। आमच्या फाउंडेशनला विक्टॉन कंपनी, साईराम ट्रस्ट, रामदुर्ग, किरण फाउंडेशन आदींचे सहकार्य लाभल्याचे त्यांनी सांगितले। दरम्यान बेळगावसह निपाणी, बागलकोट, गदग आदी ठिकाणहून आलेल्या 25 दिव्यांगांना जयपूर फूट बसवण्यात आले। अशाच नवनवीन बातम्यांसाठी पाहत रहा संघर्षसुद्धी यूट्यूब चॅनल। ताज्या आणि नवनवीन बातम्यांचे अपडेट जाणून घेण्यासाठी संघर्षसुद्धी यूट्यूब चॅनलला लाईक करा, शेअर करा आणि सबस्क्राईब करा। ಇವತ್ತಿನ ದಿವಸ ನಾವು ಕ್ರಿಶ್ಚಿಯನ್ ಕಂಪನಿಯ ಆರ್ಥಿಕ ಸೇವೆಯಲ್ಲಿ ಹಾಗೂ ಸೇವಾಜನ್ಯ ಫೌಂಡೇಶನ್ ಮತ್ತು ಜರಾ ಎಮ್ಇ ಫೌಂಡೇಶನ್ ಬೆಳಗಾವಿ, ಸಾಯಿರಾಮ್ ಟ್ರಸ್ಟ್ ರಾಮದುರ್ಗ ಮತ್ತು ಕೆ ಎನ್ ಎನ್ ಫೌಂಡೇಶನ್ ಬೆಳಗಾವಿ ಇವರೆಲ್ಲ ಒಂದು ಸಹಯೋಗದಿಂದ ನಾವೊಂದು ಎಲ್ಲ ಸೇವಾ ಕಾರ್ಯದೊಳಗೆ ಸುಮಾರು ಇವತ್ತು 25 ಜನಕ್ಕೆ ಕೃತಕ ಕಾಲು, ಕೈ ಮತ್ತು ಕ್ಯಾಲಿಪರ್ ಹಾಗೂ ವೀಲ್ಚೇರ್ಗಳನ್ನ ನಾವಿವತ್ತು ಫಲಾನುಭವಿಗಳು ಮಾಡಿಕೊಡ್ತಾ ಇದ್ದೀವಿ। ಇವತ್ತು ಈಗಾಗಲೇ ಸುಮಾರು ಒಂದು 10 ಮಂದಿ ಬಂದಿದ್ದಾರೆ, ಇನ್ನೂ 15 ಮಂದಿ ಆನ್ ದ ವೇ ಇದ್ದಾರೆ। ಇದ್ರ ಜೊತೆಗೆ ಇದಕ್ಕಿಂತ ಮುನ್ನ ನಾವು ಒಂದು ಸುಮಾರು ಕರ್ನಾಟಕದೊಳಗೆ ಬಾಗಲಕೋಟೆ, ಬಿಳಗಿ ಮತ್ತು ರೋಣ, ಗದಗ, ಬೆಳಗಾವಿಯಲ್ಲಿ ಸುಮಾರು ಒಂದು 300ಕ್ಕೂ ಹೆಚ್ಚು ಸೇವಾ ನಾವು ಎನ್ ಜಿ ಒ ಥ್ರೂ ಮಾಡಿದ್ದೀವಿ ಮತ್ತು ಇದಕ್ಕೆ ಪೂರಕವಾಗಿ ಕ್ರಿಶ್ಚಿಯನ್ ಕಂಪನಿ ಈಗ ಸುಮಾರು ಒಂದು 600 ಜನಕ್ಕೆ ಅವರು ಕೃತಕ ಕಾಲು ಕೈಗಳನ್ನು ಮಾಡಿಸಿಕೊಟ್ಟಿದ್ದಾರೆ। ಮತ್ತು ಈ ಎಲ್ಲ ಸೇವೆಗಳ ಜೊತೆಗೆ ನಾವು ಲ್ಯಾಬನ ಬೈಕು ಅಂದರೆ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗಲಿಕ್ಕೆ ಸುಮಾರು ಕರ್ನಾಟಕದಲ್ಲಿ 25 ಶಾಲೆಗಳಿಗೆ, ಹಾವೇರಿ ಜಿಲ್ಲೆಯೊಳಗೆ ಒಂದು 15 ಶಾಲೆ, ಗದಗ ಜಿಲ್ಲೆ ರೋಣ ತಾಲೂಕೊಳಗೆ 14-15 ಶಾಲೆಗಳಿಗೆ ನಾವೊಂದು ಮಕ್ಕಳಿಗೆ ಬೈಕ್ ಮುಖಾಂತರ ಒಂದು ಲ್ಯಾಬೊರೇಟ್ರಿ ಶಿಕ್ಷಣವನ್ನು ಕೂಡ, ವಿಜ್ಞಾನ ಶಿಕ್ಷಣವನ್ನು ಕೂಡ ಕೊಡ್ತಿದ್ದೀವಿ। ಮತ್ತು ಕೊರೋನಾ 1 ಮತ್ತು 2 ಅಲೆಯಲ್ಲಿ ಈ ವಿಸ್ಟಿಯನ್ ಕಂಪ್ನಿ ನಮಗೆ ನಮ್ಮ ಜೊತೆಗೂಡ್ಕೊಂಡು ಅವರು ಸುಮಾರು ಒಂದು 25 ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನೆರವಾದರು। ಅದರ ಜೊತೆಗೆ ನಾವು ಎನ್ ಜಿ ಒ ಸೇವಾಜನ್ಯ ಫೌಂಡೇಶನ್ ಅವ್ರ ಜೊತೆ ಕೈ ಜೋಡಿಸಿ ಮತ್ತು ಹಲವಾರು ಜೀವ ಉಳಿಯುವ ಕೆಲಸಗಳನ್ನು ಮಾಡಿದ್ವಿ। ಸುಮಾರು ಒಂದು 4-5 ಗ್ರಾಮಗಳಿಗೆ ಒಂದು 5-6 ಸಾವಿರ ಕಿಟ್ ಔಷಧ ಕಿಟ್ಗಳನ್ನು ಕೂಡ ಒದಗಿಸಿಕೊಟ್ರು। ಜೊತೆಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಈಗ ಕಳೆದ ಒಂದು ತಿಂಗಳ ಹಿಂದೆ ಬೆಳಗ್ಗೆಯಲ್ಲಿ ನಾವು ಒಂದು ಅರಣ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದ್ವಿ, ಅದಕ್ಕೂ ಕೂಡ ವಿಸ್ಟಿಯನ್ ಕಂಪ್ನಿ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಂಡ್ರು। ಅದು ಮಿವಾಕಿ ಪದ್ಧತಿಯಲ್ಲಿ, ಜಪಾನ್ ತಂತ್ರಜ್ಞಾನ ಪದ್ಧತಿಯಲ್ಲಿ ನಾವು ಒಂದು 2 ಎಕರೆ ಜಮೀನಲ್ಲಿ ಒಂದು ಏನೋ ಬಯೋಡೈವರ್ಸಿಟಿ ಮ್ಯಾನೇಜ್ ಮಾಡಲಿಕ್ಕೆ, ಒಂದು 2 ಎಕರೆದಲ್ಲಿ ದಟ್ಟವಾದ ಅರಣ್ಯವನ್ನು ಕೂಡ ಮಾಡಲಿಕ್ಕೆ ಕ್ರಿಶ್ಚಿಯನ್ ಕಂಪನಿ ಹಾಗೂ ಸೇವಾಜನ್ಯ ಫೌಂಡೇಶನು ಮತ್ತು ರಿಯಲ್ ಲೈಫ್ ರಿಯಲ್ ಪೀಪಲ್ಲು ಮತ್ತು ಕೆ ಎನ್ ಎನ್ ಫೌಂಡೇಶನು, ಜರಾ ಎಮ್ಇ ಫೌಂಡೇಶನು, ಆಮೇಲೆ ಸಾಯಿರಾಮ್ ಟ್ರಸ್ಟ್ ರಾಮದುರ್ಗ ಇವರೆಲ್ಲರೂ ಕೂಡಿ ನಾವೆಲ್ಲ ಈ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ। ಮತ್ತು ಮುಂದಿನ ದಿನಮಾನಗಳಲ್ಲೂ ಕೂಡ ಹಾವೇರಿ, ಆಮೇಲೆ ಬಳ್ಳಾರಿ, ಕೊಪ್ಪಳ ಅಲ್ಲಿ ಕೂಡ ನಾವು ಈ ಕೃತಕ ಕಾಲುಗಳ ಸೇವೆಗಳನ್ನು ಮಾಡಲಿಕ್ಕೆ ನಮ್ಮ ಯೋಜನೆಯಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ। ಧನ್ಯವಾದ। ನನ್ನ ಹೆಸರು ಜಗದೀಶ್ ಅಮಾತಿಗೌಡ್ರು ಅಂತಂದು, ಸೇವಾಜನ್ಯ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಫೌಂಡ್ರು।